ಧನಂಜಯ್ ನಟಿಸಿ ನಿರ್ಮಾಣ ಮಾಡಿರುವ ಎಡ್ ಪುಷ್ ಸಿನಿಮಾ ವಿವಾದಕ್ಕೆ ಕಾರಣವಾಗಿ ಧನಂಜಯ್ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಕೆಲವೆಡೆ ದೂರು ದಾಖಲಿಸಿವೆ ಈ ನಡುವೆ ಸಾಮಾನ್ಯ ಪ್ರೇಕ್ಷಕರು ಹಲವರು ಧನಂಜಯ್ ಪರವಾಗಿ ನಿಂತಿದ್ದಾರೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಧನಂಜಯ್ ಪರ ಪೋಸ್ಟ್ ಹಾಕುತ್ತಿದ್ದಾರೆ ಐ ಸ್ಟ್ಯಾಂಡ್ ವಿತ್ ಧನಂಜಯ್ ಅಭಿಯಾನ ಸಹ ಜೋರಾಗಿ ನಡೆಯುತ್ತಿದೆ ಈ ನಡುವೆ ಚಿತ್ರರಂಗದ ಕೆಲವರು ಸಹ ನಟ ಧನಂಜಯ್ ಪರವಾಗಿ ನಿಂತಿದ್ದಾರೆ ಗೀತ ರಚನೆಕಾರ ನಿರ್ದೇಶಕ ಕವಿರಾಜ್ ರಾಜ್ ಪ್ರಶಸ್ತಿ ವಿಜೇತ ನಿರ್ದೇಶಕ ಮನ್ಸೂರಿ ನಿರ್ದೇಶಕ ಬಿ ಎಂ ಗಿರಿರಾಜ್ ಹಿರಿಯ ನಿರ್ದೇಶಕ ವಿಜಯ್ ಪ್ರಸಾದ್ ನಟ ಮೈಸೂರು ಪೂರ್ಣ ಚಕ್ರವತಿ ಚಂದ್ರಚೂಡ್ ಇನ್ನು ಕೆಲವರು ಧನಂಜಯ್ ಪರವಾಗಿ ಫೇಸ್ಬುಕ್ ನಲ್ಲಿ ಪೋಸ್ಟ್ಗಳನ್ನು ಹಾಕಿದ್ದಾರೆ ಎಸ್ ರಿಷಬ್ ಶೆಟ್ಟಿ ಅವರಂತೆ ಡಾಲಿ ಧನಂಜಯ್ ಕೂಡ ಇಡೀ ಸಿನಿಮಾ ಉದ್ಯಮಕ್ಕೆ ತಿರುವು ಕೊಡಬಲ್ಲ ತುಡಿತ ಮತ್ತು ಸಾಮರ್ಥ್ಯವಿರುವ ಕ್ರಿಯಾಶೀಲ ಸೃಜನಶೀಲ ಯುವ ನಟ ಈಗಾಗಲೇ ಉದ್ಯಮಕ್ಕೆ ಕಾಲಿಡುವ ಹೊಸ ಪ್ರತಿಭೆಗಳಿಗೆ ತಮ್ಮ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ನಿರ್ಮಾಣಕ್ಕೆ ಅವಕಾಶ ನೀಡುವ ಹೆಜ್ಜೆ ಇಟ್ಟಿದ್ದಾರೆ ಇದೀಗ ಪ್ರದರ್ಶನಗೊಳ್ಳುತ್ತಿರುವ ಅವರ ಹೆಡ್ ಬುಷ್ ಚಿತ್ರವು ಉತ್ತಮವಾಗಿದ್ದು ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ ಸಿನಿಮಾ ಒಂದು ಕಲೆ ನಿರ್ದೇಶಕನ ಸೃಜನಶೀಲ ಅಭಿವ್ಯಕ್ತಿಯ ಮಾಧ್ಯಮ ಬಣ್ಣ ಪಂಥಗಳ ಆಧಾರದ ದ್ವೇಷದಲ್ಲಿ ಭಾವನೆಗೆ ಧಕ್ಕೆ ಎಂಬ ಹುಸಿ ಆರೋಪದಡಿ ಸಿನಿಮಾವನ್ನು ವಿರೋಧಿಸುವುದು ತಪ್ಪು ಜನರಲ್ ಆಗಿ ಗೈಡ್ ಲೈನ್ಸ್ ಅನುಸಾರ ಅಸಮ್ಮತ ವಿಚಾರಗಳನ್ನು ಸಿನಿಮಾದಲ್ಲಿ ಸೇರಿಸದಂತೆ ತಡೆಯಲು ಸರ್ಕಾರವೇ ನೇಮಿಸಿರುವ ಸೆನ್ಸಾರ್ ಮಂಡಳಿ ಇದೆ ಎಂದಿದ್ದಾರೆ ನಿರ್ದೇಶಕ ಗೀತಾ ರಚನೆಕಾರ ಕವಿರಾಜ್ ವೀರಗಾಸೆ ಕುಣಿತದವರ ಮಾರುವೇಷದಲ್ಲಿ ಬಂದವರನ್ನು ಥಳಿಸುವ ದೃಶ್ಯಗಳ ಕುರಿತು ಧನಂಜಯ್ ಅವರ ವಿವರಣೆಯು ಸಮಂಜಸವಾಗಿದೆ ಯಾವುದೋ ಪರಭಾಷಾ ಹಾಡಿನ ಟ್ಯೂನ್ಗೆ ಹೋಲಿಕೆ ಇರುವ ಕಾರಣಕ್ಕೆ ಕಾಂತಾರ ಚಿತ್ರದ ಹಾಡಿಗೆ ಅಪಪ್ರಚಾರ ಮಾಡುತ್ತಿರುವವರಿಗೂ ಇದೇ ಮಾತು ಅನ್ವಯಿಸುತ್ತೆ ಆ ಹಾಡುಗಳಲ್ಲಿ ಕೆಲವು ಸಾಮರ್ಥ್ಯ ಇರಬಹುದೇ ಹೊರತು ಇದು ಅದರ ನಲಗು ಖಂಡಿತ ಅಲ್ಲ ಎಂಬುದು ಎರಡು ದಶಕಕ್ಕೂ ಹೆಚ್ಚು ಕಾಲ ಗೀತ ರಚನೆಯ ಅನುಭವವಿರುವ ನನ್ನ ಖಚಿತ ನಿಲುವು ಧನಂಜಯ್ ಕನ್ನಡ ಚಿತ್ರರಂಗದ ಆಸ್ತಿ ಧನಂಜಯ್ ಸೂಕ್ಷ್ಮ ಸಂವೇದನೆ ಉಳ್ಳ ವಿಚಾರಶೀಲ ಕಲಾ ಪ್ರೇಮಿ ಅವರಿಂದ ಯಾವ ಕಲೆಗೂ ಅಪಪ್ರಚಾರ ಆಗಿಲ್ಲ ಇಲ್ಲ ಎಂಬ ನಂಬಿಕೆ ನಮಗಿದೆ ಎಂದಿದ್ದಾರೆ ಅವರ ಮತ್ತು ಎಡ್ಬುಷ್ ನಿರ್ದೇಶಕರ ಸೃಜನಶೀಲ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾನು ಸದಾ ಬೆಂಬಲಿಸುತ್ತೇನೆ ಎಂದು ಫೇಸ್ಬುಕ್ ನಲ್ಲಿ ಕವಿರಾಜ್ ಬರೆದುಕೊಂಡಿದ್ದಾರೆ ಇನ್ನು ವಿಜಯೇಂದ್ರ ಪ್ರಸಾದ್ ನಿರ್ದೇಶಕ ಹೀಗೆ ಟ್ವಿಟರ್ ಮಾಡಿದ್ದಾರೆ ಧನಂಜಯ್ ಜೊತೆ ತೂತಾಪುರಿ ಸಿನಿಮಾದಲ್ಲಿ ಕೆಲಸ ಮಾಡಿರುವ ನಿರ್ದೇಶಕ ವಿಜೇಂದ್ರ ಪ್ರಸಾದ್ ಸಹ ಫೇಸ್ಬುಕ್ ನಲ್ಲಿ ಧನಂಜಯ್ ಬಗ್ಗೆ ಬರೆದುಕೊಂಡಿದ್ದು ಮೊದಲಿಗೆ ಕ್ಷಮೆ ಕೇಳುತ್ತಲೇ ನನ್ನ ಒಂದಷ್ಟು ಸಾಲುಗಳು ಒಂದು ಜೀವದ ಬಗ್ಗೆ ಆ ಜೀವವೇ ಧನಂಜಯ್ ಈ ಜೀವವನ್ನ ನಾನು ಹತ್ತಿರದಿಂದ ಕಂಡಿದ್ದೇನೆ ನಾನು ಕಂಡ ಹಾಗೆ ಈ ಜೀವವು ಏಳದಷ್ಟು ನೋವುಗಳನ್ನು ಉಂಡಿದ್ದರೂ ಯಾರಿಗೂ ನೋವು ಅಪಮಾನ ಅವಮಾನ ಮಾಡುವಂತ ಜೀವವಲ್ಲ ಕಡೆಗೆ ದ್ವೇಷ ಸಾಧಿಸುವ ಜೀವವೂ ಅಲ್ಲ ಪ್ರೀತಿ ಮಮತೆಗೆ ಅಂಬಲಿಸುವ ಜೀವ ಹಾಗೆ ಇತರರ ಯಶಸ್ಸನ್ನು ಸಂಭ್ರಮಿಸುವ ಜೀವ ಬೆವರಿನಿಂದಲೇ ಬೆಳೆಯುತ್ತಿರುವ ಈ ಜೀವ ನಾನು ಕಂಡ ಹಾಗೆ ಸ್ವಚ್ಛ ಮತ್ತು ಪರಿಶುದ್ಧ ಎಂದು ಹೇಳಿಕೊಂಡು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ ನಾನು ಯಶಸ್ವಿನಿ ದಿನನಿತ್ಯದ ಸುಧಾರಣೆಗಾಗಿ ನೋಡ್ತಾರಿ ನ್ಯೂಸ್ ಟೈಮ್ ಕನ್ನಡ